ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಆದೇಶಿಸಿದೆ ಹೈಕೋರ್ಟ್. ಮಾನ್ಯ ಹೈಕೋರ್ಟ್ ಈ ತೀರ್ಪಿನಿಂದಾಗಿ ಬಿಜೆಪಿಗೆ ಮೊದಲ ಜಯ ಸಿಕ್ಕಂತಾಗಿದೆ, ಅಂದ್ರೆ ಮೊದಲ ಹಂತದ ಜಯ ಸಿಕ್ಕಂತಾಗಿದೆ ಅಂತ ಬೆಣಕೇರವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಹೋರಾಟವನ್ನು ನಡೆಸ್ತಾ ಇತ್ತು ಬಿಜೆಪಿ, ನಿರಂತರ ಹೋರಾಟವನ್ನು ನಡೆಸ್ತೇವೆ ಕೂಡ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋವರೆಗೂ, ಜೊತೆಗೆ ಮೂಡ ಹಗರಣದ ಒಂದು ಹಂತಕ್ಕೆ ತಲುಪುವವರೆಗೂ ಕೂಡ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಬೆನ್ಕೆ ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ಕೇಳೋಣ. ಅತಿ ದೊಡ್ಡ ಡಿಸಿಷನ್ನು ಹಾನರೇಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಅವರು ತಗೊಂಡವರು. ವಿಶೇಷವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದ ಸರ್ಕಾರ, ಸನ್ಮಾನೀಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಭ್ರಷ್ಟಾಚಾರದೊಳಗೆ ಸಿಕ್ಕೊಂಬಿಟ್ಟಿದ್ದಾರೆ. ಹೀಗಾಗಿ ಸನ್ಮಾನೀಯ ಹಾನರೇಬಲ್ ಗವರ್ನರ್ ಅವರು ಇದು ತನಿಖೆ ಆಗಬೇಕಂತ ಆರ್ಡರ್ ಆದಮೇಲೆ ಆ ಭ್ರಷ್ಟಾಚಾರ ನಾವು ಮಾಡಿಲ್ಲ, ಅದಕ್ಕೆ ನಮ್ಮ ಸಂಬಂಧ ಇಲ್ಲ ಅಂತ ಹೇಳಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೈಕೋರ್ಟ್ನಾಗ ಯಾಚಿಕೆ ದಾಖಲು ಮಾಡಿ ಅದರ ಬಗ್ಗೆ ವಿಚಾರಣೆ ಆದಮೇಲೆ ಇವತ್ತು ಹಾನರೇಬಲ್ ಹೈಕೋರ್ಟ್ ಆಫ್ ಕರ್ನಾಟಕನವರು ಗವರ್ನರ್ ಅವರು ಮಾಡಿದ ಆದೇಶವನ್ನು ಕರೆಕ್ಟ್ ಅದ, ಈ ಚೌಕಸಿ ಆಗಬೇಕು, ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ ಅಂತ ಹೇಳಿಕೊಂಡು ಈ ಎನ್ಕ್ವೈರಿ ಆಗಬೇಕು ಮತ್ತು ಸನ್ಮಾನೀಯ ಗವರ್ನರ್ ಅವರ ಆದೇಶವನ್ನು ಅಪ್ಹೇಲ್ಡ್ ಹೇಳಿ ಆ ಚೌಕಸಿ ಆಗಬೇಕಂತ ಆದೇಶ ಮಾಡಿದ್ದಾರೆ. ನಾವು ಒತ್ತಾಯ ಮಾಡ್ತೀವಿ ಏನಂದರೆ ಇಮಿಡಿಯೇಟ್ಲಿ ಸನ್ಮಾನೀಯ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಯಾಕೆ ಕೊಡಬೇಕಂದ್ರೆ ಅವರು ಮನೆಯವರು ಅದ್ರಿಗೆ ಇನ್ವಾಲ್ವ್ ಆಗಿದ್ದಾರೆ. ನೀವು ಮುಖ್ಯಮಂತ್ರಿ ಇದ್ದಾಗ ಈ ಚೌಕಸಿಯನ್ನು ಆಗಲಿಕ್ಕೆ ಸಾಧ್ಯ ಇಲ್ಲ, ಹೀಗಾಗಿ ಪರಂಪರೆಯನುಸಾರ ನಿಕ್ಷೇಪವಾಗಿ ಚೌಕಸಿ ಆಗಿದ್ಮೇಲೆ ತಕ್ಷಣ ಆಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಕನ್ನಡಿ.